ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ಇಂದಿನ ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾಯಿದ್ದೆ ಸೊ ಅದರ ಒಂದು ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಸುಮಾರು ಐವತ್ತು ಪ್ರಶ್ನೆಗಳಿಗೆ ಇಂದಿನ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗಿದೆ ಆನ್ಸರನ್ನು ಕೊಡ್ತಾ ಹೋಗಿದೆ ಯಾಕೆ ಆನ್ಸರ್ ಆಗುತ್ತೆ ಅನ್ನೋದು ವಿಶ್ಲೇಷಣೆಯನ್ನು ಕೊಡ್ತಾ ಹೋಗಿದೆ ಎಸ್ ಈ ಒಂದು ವಿಡಿಯೋದಲ್ಲಿ ಮುಂದುವರೆದ ಭಾಗ ಅಂತ ಏನು ಉಳಿದಂಥ ಐವತ್ತು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಮತ್ತು ಆನ್ಸರ್ಗಳನ್ನ ನೋಡ್ತಾ ಹೋಗೋಣ ಯಾಕೆ ಅದು ಆನ್ಸರ್ ಆಗುತ್ತೆ ಬೇರೆ ಯಾಕೆ ಆನ್ಸರ್ ಆಗೋಲ್ಲ ಅದನ್ನೋದು ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಸೊ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಯಾರು ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡ್ತಾ ಹೋಗಿ ನಾನು ಮಾಡುವಂಥ ಶಿಕ್ಷಕರ ನಿಮ್ಮ ಸಂಬಂಧಿಸಿದ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಎಸ್ ಈಗ ನೋಡ್ತಾ ಹೋಗೋಣ ಯಾವ್ಯಾವ ಇದಾವೆ ಯಾವ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಅಂತ ಎಸ್ ನೋಡ್ತಾ ಹೋಗೋಣ ಐವತ್ತೊಂದೇ ಕ್ವಶನ್ಸ್ ಏನಿದೆ ಅಂದರೆ ಕೆಳಗೆ ಕೊಟ್ಟಂಥ ಜೋಡಿ ಪದಗಳನ್ನು ಪರಿಗಣಿಸಿ ಅಂದರೆ ಇಲ್ಲಿ ರಾಜ್ಯಗಳನ್ನು ರಾಷ್ಟ್ರೀಯ ಉದ್ಯಾನವನ್ನು ಕೊಡ್ತಾ ಹೋಗಿದ್ದಾರೆ ರಾಜ್ಯಗಳನ್ನು ಕೊಡ್ತಾ ಹೋಗಿದ್ದಾರೆ ಈ ಮೇಲಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಅಂತ ಕೇಳ್ತಾ ಹೋಗಿದೆ ಸರಿಯಾದ ಆದಂಥ ಜೋಡಿ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ ಎಸ್ ಇಲ್ಲಿ ನೋಡಿ ನಮಗೆ ನೋಡೋದಾದರೆ ಇಲ್ಲಿ ಏನು ಕಾಣ್ತಾ ಇದೆ ಅಂದರೆ ಫಸ್ಟ್ ಒಂದು ಸೈಲೆಂಟ್ ವ್ಯಾಲಿ ಇದೆ ಸೈಲೆಂಟ್ ವ್ಯಾಲಿ ಬಂದು ಮಣಿಪುರ ಅಂತ ಇದೆ ಅದು ಸೈಲೆಂಟ್ ವ್ಯಾಲಿ ಮಣಿಪುರ ಬರಲ್ಲ ಅದು ಕೇರಳ ಆಗ್ತಾ ಹೋಗುತ್ತೆ ಸೈಲೆಂಟ್ ವ್ಯಾಲಿ ನಮ್ಮ ಒಂದು ಕೇರಳದಲ್ಲಿದೆ ಇಂದ್ರಾಣಿ ಬಂದು ಇಂದ್ರಾವತಿ ಬಂದು ಏನಾಗ್ತಾ ಹೋಗುತ್ತೆ ಅಂದರೆ ಇಂದ್ರಾವತಿ ಮತ್ತು ಇಂದ್ರಾವತಿ ಕರೆಕ್ಟ್ ಇದೆ ಇಂದ್ರಾವತಿ ಬಂದು ಛತ್ತೀಸ್ಗಢ ಕರೆಕ್ಟ್ ಇದೆ ಮೃಗವಾಣಿ ಅದೇ ರೀತಿಯಾಗಿ ಮೃಗವಾಣಿ ಬಂದು ತೆಲಂಗಾಣ ಇದು ಇದೆ ಸೊ ಸುಂದರ್ ಬನ್ಸ್ ಬಂದು ನಮಗೆ ಇಲ್ಲಿ ನಮ್ಮ ವೆಸ್ಟ್ ಬೆಂಗಾಳದಲ್ಲಿ ಬರ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಮತ್ತು ಮೂರನೇದು ಆನ್ಸರು ರೈಟ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಐವತ್ತೊಂದಕ್ಕೆ ಬಿ ಆನ್ಸರ್ ಎರಡು ಮತ್ತು ಮೂರನೇದು ಆನ್ಸರ್ ಆಗ್ತಾ ಹೋಗುತ್ತೆ ಮುಂದೆ ನೋಡ್ತಾ ಹೋಗೋಣ ಯಾವುದಿದೆ ಅಂತ ಎಸ್ ಇಲ್ಲಿ ಪುಸ್ತಕಗಳು ಮತ್ತು ಲೇಖನಗಳ ಲೇಖಕರು ಕೊಡ್ತಾ ಹೋಗಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕಾಗುತ್ತೆ ನೋಡ್ತಾ ಹೋಗೋಣ ಏನಿದೆ ಅಂತಂದರೆ ಇಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ನಮಗೆಲ್ಲ ಗೊತ್ತಾ ಗೊತ್ತಿದೆ ಜವಾಹರ್ಲಾಲ್ ನೆಹರು ಒಂದು ಡಿಸ್ಕವರಿ ಆಫ್ ಇಂಡಿಯಾನ ಬರೀತಾರೆ ಇಂಡಿಯನ್ನ ಡಿವೈಡೆಡ್ ಓಕೆನಾ ಇಂಡಿಯನ್ ಡಿವೈಡೆಡ್ ಸಂಬಂಧಪಟ್ಟಂಗೆ ಈ ಒಂದು ಪುಸ್ತಕವನ್ನು ಯಾರು ಬಗ್ಗೆ ಬರೆದಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಓಕೆ ಪಾವರ್ಟಿ ಆಫ್ ಅನ್ಬ್ರಿಟಿಷ್ ರೂಲ್ ಇಂಡಿಯಾ ಇದಂತೂ ಗೊತ್ತಿದೆ ನಾವು ಸುಮಾರು ಸತಿ ಸ್ಟಡಿ ಮಾಡಿರ್ತೀವಿ ದಾದಾಬಾಜಿ ನವ ದಾದಾಬಾಯಿ ನವರೋಜಿ ಯಾವ ರೀತಿಯಾಗಿ ನಮ್ಮ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಯಿತು ಅನ್ನೋದು ಸಂಬಂಧಪಟ್ಟಂಗೆ ಅದನ್ನು ಬರಿತಾ ಹೋಗಿದ್ದಾರೆ ನೆಕ್ಸ್ಟು ಆಟೋಬಯೋಗ್ರಫಿ ಆಫ್ ಅನ್ನೋನ್ ಇಂಡಿಯಾ ಸಂಬಂಧಪಟ್ಟಂತೆ ಇದನ್ನು ಬರೆದಿರೋಂಥವ್ರು ಇನ್ನು ಉಳಿದಂಥವ್ರು ನಮ್ಮ ನೀರದ್ ಸಿ ಚೌಧರಿ ಅವರು ಅಂದರೆ ಎನ್ ಸಿ ಅವರು ಬರೆದಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಾಗ್ತಾ ಹೋಗುತ್ತೆ ಅಂದರೆ ಇದು ಓಕೆ ಬಿ ಆನ್ಸರ್ ಆಗ್ತಾ ಹೋಗುತ್ತೆ ಅಲ್ವಾ ಬಿ ಆಪ್ಷನ್ಸ್ ರೈಟ್ ಆಗ್ತಾ ಹೋಗುತ್ತೆ ಐವತ್ತೆರಡನಕ್ಕೆ ಬಿ ಆನ್ಸರ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಐವತ್ತನೇದು ಏನು ಕೇಳ್ತಾ ಹೋಗಿದ್ದಾರೆ ಅಂದರೆ ಐವತ್ತು ಕೆ ಜಿ ತೂಕದ ದ್ರವ್ಯ ರಾಶಿ ಉಳ್ಳ ವ್ಯಕ್ತಿಯು ಭೂಮಿಯಿಂದ ಚಂದ್ರನ ಮೇಲ್ಮ ಮೇಲ್ಮೈಯನ್ನು ತಲುಪಿದರೆ ಓಕೆ ಚಂದ್ರನ ಮೇಲ್ಮೈನಲ್ಲಿ ಕೆಳಗೆ ಕೊಟ್ಟ ಯಾವುದು ಸರಿಯಾಗುತ್ತದೆ ಓಕೆ ಸೊ ಡೈರೆಕ್ಟಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಇದಕ್ಕೆ ಎಸ್ ಐವತ್ಮೂರನೇದಿಗೆ ಸಿ ಆನ್ಸರ್ ರೈಟ್ ಆಗ್ತಾ ಹೋಗುತ್ತೆ ಏನಾಗುತ್ತೆ ಅಂದರೆ ಅಲ್ಲಿ ದ್ರವ್ಯರಾಶಿ ಸ್ಥಿರವಾಗಿರುತ್ತದೆ ಮತ್ತು ತೂಕದಲ್ಲಿ ಮಾತ್ರ ಬದಲಾವಣೆ ಕಾಣುತ್ತೆ ಓಕೆನಾ ತೂಕದಲ್ಲಿ ಏನಾಗುತ್ತೆ ಬದಲಾವಣೆ ಆಗುತ್ತೆ ಬಟ್ ದ್ರವ್ಯರಾಶಿ ಅದೇ ರೀತಿ ಇರುತ್ತೆ ಓಕೆನಾ ಹಾಗಾಗಿ ಇದಕ್ಕೇನಾಗುತ್ತೆ ಅಂದರೆ ಐವತ್ತ ಮೂರನೇದಕ್ಕೆ ಆನ್ಸರ್ ಸಿ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಐವತ್ನಾಲ್ಕನೇದು ಕೊಡ್ತಾ ಹೋಗಿದರೆ ಐವತ್ನಾಲ್ಕನಿಂದ ಏನು ಹೇಳ್ತಾ ಹೋಗಿದ್ರೆ ಅಂದರೆ ಓಕೆ ಇಲ್ಲಿ ಯುದ್ಧಗಳನ್ನ ಕೊಟ್ಟಿದ್ದಾರೆ ವರ್ಷಗಳನ್ನ ಕೊಟ್ಟಿದರೆ ಮ್ಯಾಚ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಮೊದಲಿಗೆ ನೋಡ್ತಾ ಹೋಗೋಣ ಮೊದಲ ಆಂಗ್ಲೋ ಫ್ರೆಂಚ್ ಕರ್ನಾಟಿಕ್ ಯುದ್ಧ ಓಕೆನಾ ಕರ್ನಾಟಿಕ್ ಯುದ್ಧ ಮೊದಲ ಕರ್ನಾಟಕ ಯುದ್ಧ ನಡೆಯಿದ್ದು ನಮಗೆಲ್ಲ ಗೊತ್ತಿದೆ ಸೊ ಯಾವುದಂದರೆ ಸಾವಿರದ ಏಳ್ನೂರ ನಲವತ್ತ ನಾಲ್ಕು ಹೌದಲ್ವಾ ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ನಡೆಯುತ್ತೆ ಕರ್ನಾಟಕ ಯುದ್ಧ ಅದೇ ರೀತಿ ಮೊದಲ ಆಂಗ್ಲೋ ಮೈಸೂರು ಮೈಸೂರಿದ್ದರೆ ಅದು ಗೊತ್ತಿದೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರಗು ನಡೆಯುತ್ತೆ ಇದ್ದ ನಡೆಯುತ್ತೆ ಬಟ್ ಅದರ ಒಂದು ಇಸ್ವಿಯನ್ನು ಅರವತ್ತೊಂದರಿಂದ ಅರವತ್ತೊಂಬತ್ತು ಕೊಡ್ತಾ ಹೋಗಿದ್ದಾರೆ ಓಕೆನಾ ನೆಕ್ಸ್ಟ್ ಅಂದರೆ ಅದರ ಅರ್ಥ ಇಲ್ಲಿ ಏನಾಗ್ತಾ ಹೋಗುತ್ತೆ ನಾಲ್ಕನೇದಕ್ಕೆ ಒಂದೇದಕ್ಕೆ ನಾಲ್ಕನೇದಾಯಿತು ಎರಡನೇದಕ್ಕೆ ಒಂದನೇದಾಯಿತು ಸೊ ಯಾವುದಿದೆ ಎಸ್ ಇದಕ್ಕೆ ಉತ್ತರ ಏನಾಗ್ತಾ ಹೋಗುತ್ತೆ ಐವತ್ನಾಲ್ಕನೇದು ಬಿ ಆಗ್ತಾ ಹೋಗುತ್ತೆ ಮತ್ತು ಮೊದಲ ಮೈಸೂರು ಆಂಗ್ಲೋ ಮೈ ಯುದ್ಧ ಬಂದು ಎರಡನೇದು ಆಪ್ಷನ್ಸ್ ಇದೆ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡು ಆಂಗ್ಲೋ ನೇಪಾಳಿಯುದ್ಧ ಇದಕ್ಕೆ ಮೂರನೇ ಆನ್ಸರ್ ಆಗ್ತಾ ಹೋಗುತ್ತೆ ಸಾವಿರದ ಎಂಟುನೂರ ಹದಿನಾಲ್ಕರಿಂದ ಸಾವಿರದ ಎಂಟುನೂರ ಹದಿನಾರು ಸೊ ಈ ರೀತಿಯಾಗಿ ನಮಗೆ ಯಾವ ಯಾವುದಾದ್ರು ಎರಡು ಆಪ್ಷನ್ಸ್ ಗೊತ್ತಂದರೆ ಮತ್ತೊಂದು ಈ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಅದನ್ನು ನೋಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಯಾವುದು ಎರಡು ಆನ್ಸರ್ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ಅಂತ ಆ ರೀತಿಯಾಗಿ ನೋಡಿದವನ್ನ ನಾವು ಎಕ್ಸಿಟ್ ಅಲ್ಲಿಂದ ಎಡಿಟ್ ಮಾಡಿಕೊಂಡು ಮುಂದಕ್ಕೆ ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಎಸ್ ಇಲ್ಲಿ ಕೇಳ್ತಾ ಹೋಗಿದರೆ ಐವತ್ತೈದನೇದು ಭಾರತೀಯ ಭಾರತದಲ್ಲಿ ಸ್ತ್ರೀಯರ ಜೀವಿತಾವಧಿ ಪುರುಷರಿಗಿಂತ ಹೆಚ್ಚಾಗಿದೆ ಎಸ್ ಸ್ತ್ರೀಯರು ಉತ್ತಮ ಆಹಾರ ಸ್ವೀಕರಿಸುವರು ಓಕೆ ಹೌದು ಎರಡೂ ಕಾರಣ ಸರಿ ಇದೆ ಬಟ್ ಇಲ್ಲಿ ಏನಾಗ್ತಾ ಹೋಗಿದೆ ಆಪ್ಷನ್ಸ್ ಏನು ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಎಸ್ 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 ಓಕೆ ಸರಿಯಾಗಿದೆ ಅದು ತಪ್ಪಿದೆ ಎರಡನೇ ತಪ್ಪಿದೆ ಅಂತ ಕೊಡ್ತಾ ಹೋಗಿದರೆ ಆ್ಯಕ್ಚುಲಿ ಇದು ಎರಡೂ ಕರೆಕ್ಟ್ ಇದೆ ಆನ್ಸರ್ ಇಲ್ಲಿ ಭಾರತದಲ್ಲಿ ಸ್ತ್ರೀಯರ ಜೀವಿತಾವಧಿ ಪುರುಷರಿಗಿಂತ ಹೆಚ್ಚಾಗಿದೆ ಅದು ಕರೆಕ್ಟಿದೆ ಸ್ತ್ರೀಯರು ಉತ್ತಮ ಆಹಾರವನ್ನು ಸ್ವೀಕರಿಸ ಸ್ವೀಕರಿಸುವರು ಓಕೆನಾ ಇದು ಕರೆಕ್ಟಿದೆ ಎರಡು ಎ ಮತ್ತು ಬಿ ಏನು ಎ ಮತ್ತು ಆರ್ ಎರಡೂ ಕೂಡ ಕರೆಕ್ಟ್ ಇದೆ ಎರಡಕ್ಕೂ ಕೂಡ ರೈಟ್ ಇದೆ ಆನ್ಸರು ಅದನ್ನು ಇಲ್ಲಿ ಆಪ್ಷನ್ಸಲ್ಲಿ ಎಷ್ಟು ಸ್ವಲ್ಪ ಇದು ಮಾಡಿದರೆ ಮೋಸ್ಟ್ಲಿ ಇದು ಗ್ರೇಸ್ಮಾಸ್ಕ್ ಬಂದಿರುತ್ತೆ ಓಕೆನಾ ಐವತ್ತೈದಕ್ಕೆ ಎರಡು ಕೂಡ ರೈಟ್ ಇದೆ ಈ ಕೆಳಗಿನವುಗಳ ಕೆಳಗಿನವರಲ್ಲಿ ಯಾರನ್ನು ಇಂಡಿಯನ್ ಬಿಸ್ಮಾರ್ಕ್ ಎಂದು ಕರೆಯುತ್ತಾರೆ ವಯಸ್ ಇದಂತೂ ಗೊತ್ತು ಐವತ್ತಾರನೇದಕ್ಕೆ ಆನ್ಸರ್ ಬಿ ಆಗುತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಇಂಡಿಯನ್ ಬಿಸ್ಮಾರ್ಕ್ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ರಾಜ್ಯದ ಯಾವ ರಾಜ್ಯದಲ್ಲಿದೆ ಅಂತ ಇದು ಒಂಥರ ಏನೋ ಲಡ್ಡು ಬಂದು ಬಾಯಿಗೆ ಅನ್ನೋ ಥರ ಇದು ತುಂಬ ಅತ್ಯಂತ ಈಸಿ ಯಾಕೆಂದರೆ ಕರ್ನಾಟಕದಲ್ಲಿದೆ ಬಂಡೀಪುರ ಇದನ್ನು ಎಲ್ಲರೂ ಮಾಡಲೇಬೇಕು ಓಕೆನಾ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಅವರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋರು ತುಂಬ ಸಿಂಪಲ್ ಇದು ಅಷ್ಟೇ ಇನ್ನೊಂದು ಲಡ್ಡು ಬಾಯಿಗೆ ಬಂದು ಬಿತ್ತು ಓಕೆ ಬೆಳಗಾವಿ ಇಂಥವೆಲ್ಲ ಸಿಂಪಲ್ ಕ್ವಶನ್ ಕೇಳಿಬಿಟ್ರೆ ಫುಲ್ ಸಖತ್ ಮಾಡ್ಬಿಡ್ತೀರಾ ಓಕೆನಾ ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದೆ ಈಗ ಬರೋ ಅಂತ ಕ್ವಶನ್ ಪೇಪರ್ ತುಂಬ ಟ್ವಿಸ್ಟ್ ಆಗಿರುತ್ತೆ ಓಕೆನಾ ಆದರೂ ಒಂದು ಐಡಿಯಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಎಸ್ ಇದು ನೋಡಿ ಒಂದು ಇಂಪಾರ್ಟೆಂಟ್ ಇದೆ ಕ್ವೆಶನು ಸುಲ್ತಾನ್ ಅಜಾಲಾ ಅಜಾಲಾನ್ ಓಕೆನಾ ಅಜಲಾನ್ ಶಾ ಕಪ್ ಹಾಕಿ ಟೂರ್ನಮೆಂಟ್ ಪ್ರತಿ ವರ್ಷ ಯಾವ ರಾಷ್ಟ್ರದಲ್ಲಿ ನಡೆಯುತ್ತೆ ಅಂತ ಇದೆ ಸೊ ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳಿಲ್ಲ ಅನ್ಸುತ್ತೆ ನೀವು ಮೋಸ್ಟ್ಲಿ ವರ್ಡನ್ನು ಐವತ್ತೊಂಬತ್ತನೇದಕ್ಕೆ ಆನ್ಸರ್ ಏನಾಗ್ತಾ ಹೋಗುತ್ತೆ ಮಲೇಷಿಯಾದಲ್ಲಿ ನಡೆಯುತ್ತಿದ್ದು ಓಕೆನಾ ಅಜಲಾನ್ ಒಂದು ಶಾ ಕಪ್ ಏನಿದೆ ಅದು ಮಲೇಷಿಯಾದಲ್ಲಿ ನಡೀತಾ ಹೋಗುತ್ತೆ ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಇದೆ ಕಂಪನಿ ಕೊಟ್ಟಿದ್ದಾರೆ ಕಂಟ್ರಿ ಕೊಡ್ತಾ ಹೋಗಿದ್ದಾರೆ ಎಲ್ಲಿ ಯಾವ್ಯಾವ್ದು ಬರ್ತಾ ಹೋಗುತ್ತೆ ಅಂದರೆ ಇಲ್ಲಿ ಫೋರ್ಡ್ ಇಲ್ಲಿ ಏನೇನು ಹೇಳ್ತಾ ಅಂದರೆ ಸರಿಯಾಗಿ ಹೊಂದಾಣಿಕೆಯಾಗಿದೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಇಲ್ಲಿ ಸರಿಯಾದ ಹೊಂದಾಣಿಕೆ ಕಿಯಾ ಓಕೆನಾ ಈಗಂತೂ ಫೇಮಸ್ ಆಗಿದೆ ಕಿಯಾ ಕೋರಿಯಾ ಓಕೆನಾ ಕಿಯಾ ಬಂದು ಕೋರಿಯಾ ಕೆ ಕೆ ಓಕೆ ಈಗ ಕಿಯಾ ಕಾರ್ಗಳು ಫೇಮಸ್ ಆಗಿದೆ ಅದು ಕೋರಿಯಾ ಕಂಪ್ನಿದು ಆ್ಯಕ್ಚುಲಿ ಆ ಫೋರ್ಟ್ ಬಂದಿದ್ದು ಆ್ಯಕ್ಚುಲಿ ಅಮೇರಿಕದ್ದು ಜರ್ಮನಿ ಅಂತ ಕೊಟ್ಟಿದ್ದಾರೆ ಇದು ಸರಿಯಾಗಲ್ಲ ಇದು ಮಿಕ್ಸ್ ಬಿಸಿ ಇದು ಅದ್ರ ಬಗ್ಗೆ ಒಂದು ಐಡಿಯಾ ಇಲ್ಲ ನೆಕ್ಸ್ಟ್ ವ್ಯಾಕ್ಸ್ ವಾಕ್ಸ್ ವಾಗನ ವಾಕ್ಸ್ ವಾಗನ್ ಬಂದು ಇದು ಕೂಡ ನಮಗೆ ಒಂದು ಜರ್ಮನ್ ಕಂಪ್ನಿ ಇದು ವ್ಯಾಕ್ಸ್ ವಾಗನ್ ಸೊ ಮತ್ತು ಕೋರಿಯಾ ಓಕೆನಾ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದು ಯಾವಂತ ಕೊಡ್ತಾ ಹೋಗಿದ್ದು ಜೋಡಿಗಳನ್ನು ಹೊಂದಾಣಿಕೆ ಮಾಡಿ ಅಂತ ಬೂರ್ಜ್ ಖಲೀಫಾ ಇದಂತ ಗೊತ್ತಿದೆ ದುಬಾಯಲ್ಲಿ ಬರುತ್ತೆ ಅಂತ ಅಂದರೆ ಒಂದು ಏಳನೇದಕ್ಕೆ ಮೂರನೇದು ಇಲ್ಲಿ ಬಿ ಅಥವಾ ಸಿ ಆನ್ಸರ್ ಆಗಬೇಕು ನೋಡ್ತಾ ಹೋಗೋಣ ಎಂಪರ್ ಸ್ಟೇಟ್ ಬಿಲ್ಡಿಂಗ್ ಓಕೆನಾ ಎಂಪರ್ ಸ್ಟೇಟ್ ಬಿಲ್ಡಿಂಗ್ ಬಂದು ಇದು ಏನಾಗ್ತಾ ಹೋಗುತ್ತೆ ಅಂದರೆ ನ್ಯೂಯಾರ್ಕಲ್ಲಿ ಬರುತ್ತೆ ಓಕೆನಾ ನ್ಯೂಯಾರ್ಕಲ್ಲಿ ಕಂಡು ಬರ್ತಾ ಹೋಗುತ್ತೆ ಓಕೆನಾ ಯಾವುದು ಅಂದರೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಓಕೆ ಹಾಗಾಗಿ ಇದಕ್ಕೆ ಆನ್ಸರು ಸಿ ಆಗ್ತಾ ಹೋಗುತ್ತೆ ಮೂರು ಮತ್ತು ನಾಲ್ಕು ಯಾವುದು ಕರೆಕ್ಟಿದೆ ಸಿ ನಲ್ಲಿದೆ ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗ್ತಾ ಹೋಗುತ್ತೆ ಸಿ ಆಪ್ಷನ್ಸ್ ಆಗ್ತಾ ಹೋಗುತ್ತೆ ಮುಂದೋ ಹಾಗೆ ಜೋಡಣೆ ಮಾಡ್ಕೊತಾ ಹೋಗ್ಬೋದು ಓಕೆನಾ ಇದಕ್ಕೆ ಸಿ ಉತ್ತರ ಆಗ್ತಾ ಹೋಗುತ್ತೆ ಅರವತ್ತೇಳೆ ನೋಡ್ತಾ ಹೋಗೋಣ ಅರವತ್ತೆರಡರಲ್ಲಿ ಕೆಳಗಿನ ಜೋಡಿ ಸರಿಯಾದ ಹೊಂದಾಣಿಕೆಯನ್ನು ಕೊಟ್ಟರೆ ಅಂತ ಹೇಳಿದರೆ ಇಲ್ಲಿ ದರಾಬೇಂದ್ರೆ ದರಾಬೇಂದ್ರೆ ಬಂದು ಇಲ್ಲಿ ನಾಲ್ಕು ತಂತ್ ಸರಿಯಾದ ಹೊಂದಾಣಿಕೆ ಕಟ್ಟಿರೋದ್ರಿಂದ ಇಲ್ಲಿ ಯಾವುದಂದ್ರೆ ಗಿರಿ ಗಿರೀಶ್ ಕಾರ್ನಾಡ್ ತಲೆದಂಡೆ ಇದು ಕರೆಕ್ಟ್ ಇದೆ ದರ ಬೇಂದ್ರೆ ಬಂದು ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ಅವರು ಅರಳು ಮರಳು ಮತ್ತು ನಾಲ್ಕು ತಂತಿ ಬರಿತಾ ಹೋಗ್ತಾರೆ ಕುವೆಂಪು ಶ್ರೀರಾಮಾಯಣ ದರ್ಶನ ಶಿವರಾಮಕಾಂತ್ ಅವರಂತೂ ಮರಳಿ ಮಣ್ಣಿಗೆ ಅಂತ ಇದೆ ಓಕೆನಾ ಫೇಮಸ್ ಕೃತಿ ಹಾಗಾಗಿ ಇಲ್ಲಿ ಆಗೋದು ಗಿರೀಶ್ ಕರ್ನಾಡು ಓಕೆನಾ ಗಿರೀಶ್ ಕರ್ನಾಡು ತಲೆದಂಡ ನೆಕ್ಸ್ಟ್ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬಡತನ ನಿರ್ಮೂಲನೆಗೆ ಆದ್ಯತೆ ನೀಡಲಾಗಿದೆ ಅಂತ ಕೇಳ್ತಾ ಹೋಗಿದ್ರೆ ಅರವತ್ತ್ ಮೂರಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಐದನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿದೆ ಓಕೆನಾ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನವುಗಳನ್ನು ಜೋಡಿಸಿ ಬರೆಯಿರಿ ಅಂತ ಕೊಡ್ತಾ ಹೋಗಿದ್ರೆ ಯಾವುದು ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸೊ ಹಸಿರಿಕಾಂತಿ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ನಾಲ್ಕನೇದು ಏನಾಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಎ ಆಗ್ತಾ ಹೋಗುತ್ತೆ ಹಸ್ರೀಕಾಂತಿ ಆಹಾರ ಉತ್ಪಾದನೆಯನ್ನ ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟಿದೆ ಅದೇ ರೀತಿಯಾಗಿ ನೀಲಿ ಕ್ರಾಂತಿ ನಮ್ಮ ಮತ್ಸ್ಯ ಉತ್ಪಾದನೆ ಶ್ವೇತಕಾಂತ್ರೆ ಆಪ್ರೇಷನ್ ಫ್ಲಡ್ ಇದೆಲ್ಲ ಗೊತ್ತಿದೆ ಸೊ ಇದಕ್ಕೆ ಆಪ್ಷನ್ಸ್ ಏನಾಗುತ್ತೆ ಅಂದರೆ ಎ ಆಪ್ಷನ್ಸ್ ಆಗುತ್ತೆ ಅರವತ್ನಾಲ್ಕನೇದು ಎ ಅರವತ್ತೈದು ನೋಡ್ತಾ ಹೋಗೋಣ ಎಂ ಎಸ್ ಎಮ್ ಸಾರಿ ಎಂ ಎಸ್ ಎಮ್ ಇ ಡಿ ಕಾಯಿದೆ ಎರಡು ಸಾವಿರದ ಆರರ ಅನ್ವಯ ಒಂದು ಸೂಕ್ಷ್ಮ ತಯಾರಿಕೆ ಘಟಕ ಎಂದರೆ ಏನು ಅಂತ ಹೇಳ್ತಾ ಹೋಗುತ್ತೆ ಆ ಪ್ರಕಾರ ಕೊಡ್ತಾ ಹೋಗಿದ್ದಾರೆ ಸೊ ಇದಕ್ಕೆ ಅರವತ್ತೈದರಿಂದ ನೇರವಾಗಿ ಉತ್ತರ ಹೇಳ್ತಾ ಹೋಗ್ತೀನಿ ಇದಕ್ಕೆ ಆ ಉತ್ತರ ಏನಾಗ್ತಾ ಹೋಗುತ್ತೆ ಎ ಘಟಕ ಹಾಗೂ ಯಂತ್ರೋಪಕರಣಗಳ ಮೇಲಿನ ಹೂಡಿಕೆ ರು ಐವ ಇಪ್ಪತ್ತೈದು ಲಕ್ಷಕ್ಕೆ ಮೀರಬಾರದು ಅಂತಿದೆ ಅದು ಆನ್ಸರ್ ಆಗ್ತಾ ಹೋಗುತ್ತೆ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣಗೊಂಡಿತು ಅಂತ ಇದು ಕೂಡ ತುಂಬನೇ ಈಸಿ ಕ್ವಶನ್ಸ್ ಆನ್ಸರ್ ಬಿ ಸಾವಿರದ ಒಂಬೈನೂರ ಐವತ್ತ ಐದು ಸೊ ಅರವತ್ತಾರನೇದಕ್ಕೆ ಐದು ಆನ್ಸರ್ ಆಗ್ತಾ ಹೋಗುತ್ತೆ ಅಂದರೆ ಜುಲೈ ನೈನ್ಟೀನ್ ಫಿಫ್ಟಿ ಫೈವ್ ಅರವತ್ತಾರನೇದಕ್ಕೆ ಬಿ ಆನ್ಸರ್ ನೆಕ್ಸ್ಟ್ ನೋಡ್ತಾ ಹೋಗೋಣ ರೆಪೋ ದ್ವಾರ ಎಂದ್ರೆ ಏನಂತ ಕೇಳ್ತಾ ಹೋಗಿದ್ದಾರೆ ರೆಪೋ ದ್ವಾರ ಅಂತಂದರೆ ಅಲ್ಪಾವಧಿ ಅಲ್ಪಾವಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಹೇಳ್ಬೋದು ಸಾಲ ರೈಟ್ ಅಂದರೆ ಏನೇನ ಆನ್ಸರ್ ಇದಕ್ಕೆ ಓಕೆನಾ ಎರಡು ಸಾವಿರದ ಹನ್ನೆರಡು ಜನಗಣತಿ ಪ್ರಕಾರವಾಗಿ ಚಿತ್ರಕಿಲೆಮೂಟರಿಗೆ ಜನಸಂದ್ರತಿ ಇದು ತುಂಬಾ ವೆರಿ ಸಿಂಪಲ್ ಹಿಂದೆ ಹಿಂದೆ ಕೇಳಿರುವಂಥ ಕ್ವಶನ್ಸ್ ಆಗಿದೆ ಸೊ ಇಲ್ಲಿಗೆ ನಮಗೆ ಜನಸಂದ್ರತೆ ಎಷ್ಟಿದೆ ಭಾರತೀಯ ಜನಸಂದ್ರತೆ ಕೇಳಿರೋದ್ರಿಂದ ಇದು ತ್ರೀ ಏಯ್ಟಿ ಟು ಓಕೆನಾ ತ್ರೀ ಏಯ್ಟಿ ಟು ಆನ್ಸರ್ ಆಗುತ್ತೆ ಓಕೆ ತ್ರೀ ಏಯ್ಟಿ ಟು ಆನ್ಸರ್ ಆಗುತ್ತೆ ಮುನ್ನೂರ ಎಪ್ಪತ್ತೊಂದು ಅಥವಾ ತ್ರೀ ಏಯ್ಟಿ ಟು ಆಗ್ತಾ ಹೋಗುತ್ತಿದ್ದಕ್ಕೆ ಓಕೆನಾ ನೆಕ್ಸ್ಟ್ ಹದಿಮೂರನೇ ಹಣಕಾಸಿ ಆಯೋಗದ ಅಧ್ಯಕ್ಷರು ಯಾರಂತ ಕೇಳ್ತಾ ಹೋಗಿದ್ರು ಇದು ಕೂಡ ತುಂಬ ಸರಳವಾಗಿದೆ ಕ್ವಶನ್ಸು ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ನಮಗೆ ಹದಿಮೂರನೇ ಹಣದ ಹಣಕಾಸಿನ ಆಯೋಗದ ಅಧ್ಯಕ್ಷರು ವಿ ಕೆ ಕೇಳ್ಕರ್ ಆಗ್ತಾ ಹೋಗ್ತಾರೆ ಓಕೆನಾ ಹದಿನಾಲ್ಕಂದು ವೈ ವಿ ರೆಡ್ಡಿ ಇದ್ದಾರೆ ಓಕೆ ಹ್ಞೂ ಮೌಲ್ಯವರಿತ್ ತೆರಿಗೆ ಏನಂತ ಕೇಳ್ತಾ ಹೋಗಿದ್ರೆ ಮೌಲ್ಯವರಿ ತೆರಿಗೆ ಏನಾಗ್ತಾ ಇಲ್ಲಿ ಅಂತಂದರೆ ಸೊ ಮೌಲ್ಯವರ್ಧಿತ ತೆರಿಗೆ ಅಂತಂದರೆ ಇಲ್ಲಿ ಆಪ್ಷನ್ಸ್ ಓಕೆ ಉತ್ಪನ್ನದ ಮೇಲೆ ವಿವಿಧ ಹಂತಗಳಲ್ಲಿ ವಿಧಿಸುವ ಮತ್ತು ಮಾರಾಟ ತೆರಿಗೆ ಓಕೆನಾ ಅದು ಆನ್ಸರ್ ಆಗ್ತಾ ಹೋಗುತ್ತೆ ಬಿ ಆಗ್ತಾ ಹೋಗುತ್ತೆ ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಸಿಲ್ವರ್ ಬ್ರೋಮೊಯ್ ಓಕೆನಾ ಎಪ್ಪತ್ತೊಂದಕ್ಕೆ ಸಿ ಆನ್ಸರ್ ಕರೆಕ್ಟ್ ಇದೆ ವಜ್ರದ ಮುಖ್ಯ ಘಟಕ ಯಾವುದು ಅಂತ ಕೇಳ್ತಾ ಹೋಗಿದರೆ ಎಪ್ಪತ್ತ ಎರಡನೇದು ಇದಕ್ಕೆ ಡಿ ಇಂಗಾಲ ಸೊ ಕ್ಯಾನ್ಸರ್ ಚಿಕಿತ್ಸೆಗೆ ಉಪಯೋಗಿಸುವಂಥ ರೇಡಿಯೋ ಐಸೋಟೋಪಿ ಯಾವುದಂತ ಕೇಳ್ತಾ ಹೋಗಿದ್ದಾರೆ ಇದಕ್ಕೂ ಕೂಡ ಎಪ್ಪತ್ತ ಮೂರನೇದಕ್ಕೆ ಸಿಕ್ಸ್ಟಿ ಅದರ ಕೋ ಸಿಕ್ಸ್ಟಿ ಎಂತ ಕೋವಲ್ಟ್ ಸಿಕ್ಸ್ಟಿ ಅಂತ ಇದೆ ಅದು ಅದು ಆನ್ಸರ್ ಆಗ್ತಾ ಹೋದು ಕೋ ಸಿಕ್ಸ್ಟಿ ಅಂತ ಇದೆ ಓಕೆ ಅದು ಆನ್ಸರು ಅದೇ ಕಲಿತ ಬಯೋಗ್ಯಾಸ್ನ ಪ್ರಮುಖ ಘಟಕಾಂಶ ಯಾವುದಂತ ಕೇಳ್ತಾ ಇದ್ದಾರೆ ಎಪ್ಪತ್ತ ನಾಲ್ಕನೇದು ಆನ್ಸರ್ ಎ ಮೀಥೆನ್ ನೀಲಿ ಹಸಿರು ಕ್ರಾಂತಿ ಅಂದರೆ ಹಸಿರು ಪಾಚಿಗಳುಳ್ಳ ಸಾಮ್ರಾಜ್ಯ ಯಾವುದಂತ ಕೇಳ್ತಾ ಹೋಗಿದ್ದಾರೆ ಎಪ್ಪತ್ತ ಐದನೇದಕ್ಕೆ ಇದು ಕೂಡ ಮೊನೆಯಾರು ಆನ್ಸರ್ ಆಗ್ತಾ ಹೋಗುತ್ತೆ ಎ ಆಪ್ಷನ್ಸ್ ಆಗ್ತಾ ಹೋಗುತ್ತೆ ಕೆಳಗಿನ ಯಾವುದನ್ನು ಜೈವಿಕ ಗೊಬ್ಬರವೆಂದು ಬೆಳೆಸುತ್ತಾರೆ ಅಂತ ಕೇಳಿದರೆ ಎಪ್ಪತ್ತಾರನೇದು ಇದಕ್ಕೆ ಅಜೋಲ್ ಆನ್ಸರ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಜತ್ರೋಪ ಹಾಗೂ ಹೊಂಗೆ ಸಸ್ಯಗಳು ಏನಂತ ಕೇಳ್ತಾ ಹೋಗಿದರೆ ಇಲ್ಲಿ ಎಪ್ಪತ್ತ ಏಳನೇದು ಇಲ್ಲಿ ಏನಾಗುತ್ತೆ ಜೈವಿಕ ಇಂಧನ ಸಸ್ಯಗಳು ಜತ್ರೋಪ ಮತ್ತು ಹೊಂಗೆ ಸೊಪ್ಪು ಓಕೆನಾ ಅದು ಅತ್ಯಂತ ಒಂದು ಪ್ರಚಲಿತದಲ್ಲಿ ಇತ್ತದು ನೆಕ್ಸ್ಟ್ ಎಪ್ಪತ್ತ ಎಂಟನೇದು ಕೆಳಗಿನವುಗಳಲ್ಲಿ ಯಾವುದು ಸ್ಪಷ್ಟವಾದ ಜಾತಿಯ ಭಿನ್ನ ಭಿನ್ನತೆಯನ್ನು ತೋರಿಸುವ ಸಾಮಾಜಿಕ ಕೀಟವಾಗಿದೆ ಎಂದು ಕೇಳ್ತಾ ಹೋಗಿದರೆ ಎಸ್ ಎಪ್ಪತ್ತೆಂಟನೇದು ಇಲ್ಲಿ ಬಿ ಜೇನು ನೋಣ ಓಕೆನಾ ಪತಂಗ ಮನೆ ನೊಣ ಜೇಡಳೆ ಇವರೆಲ್ಲ ನೋಡ್ತಾ ಹೋದರೆ ಜೇನು ನೋಣ ಏನಾಗ್ತಾ ಹೋಗುತ್ತಂದರೆ ಸ್ಪಷ್ಟವಾದ ಜಾತಿಯ ಮತ್ತು ಭಿನ್ನತೆಯನ್ನು ತೋರಿಸುವಂಥ ಸಾಮಾಜಿಕವಾಗಿ ಸಾಮಾಜಿಕ ಕೀಟವಾಗಿದೆ ಜೇನು ನೊಣ ಓಕೆನಾ ಸಾಮಾಜಿಕ ಒಂದು ನೊಣ ಅದು ಎಸ್ ಎಪ್ಪತ್ತೊಂಬತ್ತೇ ನೋಡ್ತಾ ಹೋಗೋಣ ಪ್ರಾಣಿ ಮಧ್ಯೆ ವರ್ಗ ಯಾವ ಒಂದು ವರ್ಗಕ್ಕೆ ಹೋಗಿದೆ ಅಂತ ಕೇಳ್ತಾ ಹೋಗಿದರೆ ಎಸ್ ಎಪ್ಪತ್ತೊಂಬತ್ತನರಿಗೆ ನಾನು ನೇರವಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ ಆಪ್ಷನ್ ಡಿ ಆನ್ಸರ್ ಒತ್ತಾಗ್ತಿದೆ ಯಾಕೆಂದರೆ ಡಾಲ್ಫಿನ್ ಅದೊಂದು ಮೀನಿಂಗ್ ಸಂಬಂಧಪಟ್ಟಿದೆ ಅಲ್ಲಿ ಸಂಬಂಧಪಟ್ಟಿದ್ದು ಸರಿಸ್ಕೃಪ ಶಾರ್ಕ್ ಸಂಬಂಧಪಟ್ಟಿದ್ದು ಸಾರಿ ಅದ ಡಾಲ್ಫಿನ್ ಸಸ್ತನಿ ಅದೇ ರೀತಿಯಾಗಿ ಅಲ್ಲಿ ಬಂದು ಒಂದು ಸರಿಸ್ಕೃಪ ಶಾರ್ಕ್ ಬಂದು ಒಂದು ಮೀನ್ ಮೀನು ಕಪ್ಪೆ ಬಂದು ಒಂದು ಏನಾಗ್ತಾ ಹೋಗುತ್ತಂದರೆ ಒಂದು ಉಭಯವಾಸಿ ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗ್ತಾ ಹೋಗುತ್ತಂದರೆ ಎಪ್ಪತ್ತ ಒಂಬತ್ತನೇದಕ್ಕೆ ಆನ್ಸರು ಡಿ ಅದೇ ರೀತಿ ನೋಡ್ತಾ ಹೋಗೋಣ ಎಂಬತ್ತೆಂದು ಪ್ರಾಣಿಗಳ ವರ್ಗೀಕರಣ ಶಾಸ್ತ್ರದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾದ ಅನುಕ್ರಮಣಿಕೆ ಇದೆ ಅಂತ ಕೇಳ್ತಾ ಹೋಗಿದ್ರೆ ಓಕೆ ಪ್ರಾಣಿ ಸಾಮ್ರಾಜ್ಯ ಸಂಬಂಧಪಟ್ಟಂತ ಅನುಕ್ರಮಣಿಕೆ ಕೇಳ್ತಾ ಹೋಗಿದರೆ ಎಂಬತ್ತನೇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ ಯಾವ್ದಕ್ಕೆ ಆನ್ಸರ್ ಆಗ್ತಾ ಹೋಗುತ್ತೆ ಅಂದರೆ ಎಸ್ ಸಾಮ್ರಾಜ್ಯ ವಂಶ ವರ್ಗ ಗಣ ಕುಟುಂಬ ಜಾತಿ ಪ್ರಭೇದ ಎಸ್ ಎಸ್ ಇದಕ್ಕೇನಾಗ್ತಾ ಹೋಗುತ್ತೆ ಅಂದರೆ ಡಿ ಆನ್ಸರ್ ಆಗ್ತಾ ಹೋಗುತ್ತೆ ಎಂಬತ್ತನೇದಕ್ಕೆ ಡಿ ಉತ್ತರ ಇದಕ್ಕೆ ರೈಟ್ ಇದೆ ಓಕೆನಾ ಈ ನೆಕ್ಸ್ಟ್ ಹಾಗಾಗಿ ನೋಡಿ ಕೆಳಗಿನವುಳ್ಳಿ ಎಸ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಯಾವ್ದು ಯಾವುದಂತ ಎಂಬತ್ತೆರಡೇ ಇದು ಈ ಕೆಳಗಿನವುಗಳಲ್ಲಿ ಯಾವುದು ನಿದ್ರಾ ರೋಗಕ್ಕೆ ಕಾರಣವಾದಂಥ ಒಂದು ನೊಣ ಅಂತ ಕೇಳ್ತಾ ಹೋಗಿದರೆ ಮನುಷ್ಯನಿಗೆ ಅಂದರೆ ಯಾವ ಒಂದು ನೊಣಗಳ ಮುಖಾಂತರವಾಗಿ ಹರಡುತ್ತೆ ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಎಂಬತ್ತೆರಡಲ್ಲಿ ಏನತ್ತಂದರೆ ಆನ್ಸರ್ ಇದಕ್ಕೆ ನಮಗೆಲ್ಲ ಗೊತ್ತಿದೆ ಇದು ಸುಮಾರು ಟೈಮ್ ಕೇಳಿದರೆ ಸೊ ಟೇಟ್ಸೆ ನೊಣ ಅಂತ ಇದ್ರ ಮುಖಾಂತರವಾಗಿ ನಿದ್ರಾ ರೋಗಕ್ಕೆ ಒಂದು ಕಾರಣ ಆಗ್ತಾ ಹೋಗುತ್ತೆ ಟೇಟ್ಸೆ ನೊಣ ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತ ಕೆಂಪು ಕಟ್ಟಲು ಬೇಕಾಗುತ್ತದೆ ಓಕೆನಾ ರಕ್ತ ಕೆಂಪು ಕಟ್ಟಲು ಯಾವುದು ಬೇಕಾಗುತ್ತೆ ಅಂತ ಕೇಳ್ತಾ ಹೋಗಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೈನ್ಸ್ ಸಂಬಂಧಪಟ್ಟಂಗೆ ಇದಕ್ಕೆ ಆನ್ಸರ್ ಯಾವುದಾಗುತ್ತಂತಂದರೆ ಪ್ಲೇಟ್ಲೆಟ್ಸ್ ಅಲ್ವಾ ಪ್ಲೇಟ್ಲೆಟ್ಸಿಗೆ ಆನ್ಸರ್ ಆಗ್ತಾ ಹೋಗುತ್ತೆ ಕನ್ನಡದ ಪ್ರಸಿದ್ಧ ಕಾದಂಬರಿಗಳಾದ ಸಂಸ್ಕಾರ ಮತ್ತು ಅವಸ್ಥೆ ಇದಂತೂ ನಿಮಗೆ ಕೇಳ್ತಾ ಹೋಗಿ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಅವಶ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಎಂಬತ್ನಾಲ್ಕನೇದಕ್ಕೆ ಆನ್ಸರ್ ಏನಾಗ್ತಾ ಹೋಗುತ್ತೆ ನಮ್ಮ ಯು ಆರ್ ಅನಂತ ಮೂರ್ತಿಗೆ ಸಂಬಂಧಪಟ್ಟಿದೆ ಓಕೆನಾ ಸಂಸ್ಕಾರ ಒಂದು ಫಿಲಮ್ ಕೂಡ ಆಗಿದೆ ಅದು ಸೊ ಯು ಆರ್ ಮೂರ್ತಿಗೆ ಸಂಬಂಧಪಟ್ಟಿದೆ ಓಕೆನಾ ಎರಡು ಸಾವಿರದ ಹದಿಮೂರರಲ್ಲಿ ಉದ್ಘಾಟಿಸಿದ ಭಾರತದ ಮೊದಲ ಮಹಿಳಾ ತಾಂತ್ರಿಕ ವಿದ್ಯಾಲಯ ವಿಶ್ವವಿದ್ಯಾಲಯ ಎಲ್ಲಿದೆ ಮೊದಲ ಉದ್ಘಾಟಿಸಿದ್ದು ಸೊ ಎಂಬತ್ತೈದನೇದಕ್ಕೆ ಏನಾಗ್ತಾ ಹೋಗುತ್ತೆ ಆನ್ಸರ್ ಅಂದರೆ ದೆಹಲಿಯಲ್ಲಿದೆ ಓಕೆನಾ ಎರಡು ಸಾವಿರದ ಹದಿನಾಲ್ಕನೇ ಮೇ ತಿಂಗಳಲ್ಲಿ ತಿಂಗಳಲ್ಲಿ ಮಾಡಿದ ಡಬ್ಲ್ಯೂ ಎಚ್ ಘೋಷಣೆ ಪ್ರಕಾರ ಭಾರತದ ಈ ಕೆಳಗಿನ ಯಾವ ರೋಗದಿಂದ ಮುಕ್ತವಾಗಿದೆ ಇದಕ್ಕೆ ಆನ್ಸರ್ ಪೋಲಿಯೋ ಓಕೆ ನೆಕ್ಸ್ಟ್ ಈ ಕೆಳಗಿನವುಗಳ ಕೆಳಗಿನ ಯಾವ ವಿಜ್ಞಾನಿ ಎರಡು ಸಾವಿರದ ಹದಿನಾಲ್ಕರ ರಸಾಯನಶಾಸ್ತ್ರದ ನೋಬಲ್ ಪ್ರಶಸ್ತಿಯನ್ನು ಪಡೆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದಾರೆ ಯಾಕೆಂದರೆ ಆ ಟೈಮಲ್ಲಿ ರಿಕ್ವಿಪ್ಮೆಂಟ್ ಆಗಿರೋದ್ರಿಂದ ಈಗ ಹೊಸ ಸವಾಲು ಬರ್ತಾ ಇರುತ್ತೆ ಕರೆಂಟ್ ಇವೆಂಟ್ಸ್ ಅದನ್ನು ನೋಡ್ಕೊಬೇಕಾಗುತ್ತೆ ಸೊ ಇದಕ್ಕೆ ಆ ಟೈಮಲ್ಲಿ ಯಾರು ವಿಲಿಯಂ ಇ ಮೊನ್ಸ ಮ ಏನು ಮೋರ್ನಾರ್ ಓಕೆನಾ ಮೋರ್ನಾರ್ ಅಂತ ಏನಿದ್ದಾರೆ ಅವರು ಆಪ್ಷನ್ ಸಿ ಉತ್ತರ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಂಬತ್ತೇಳನದ ಐತಿ ಎಂಬತ್ತ ಎಂಟನೇ ನೋಡ್ತಾ ಹೋಗೋಣ ಓಕೆ ಮಲೇಷಿಯಾ ದೇಶದ ಪ್ರಧಾನಿಯ ಹೇಳಿಕೆಯ ಪ್ರಕಾರ ಡ್ಯಾಶ್ ಎಂಬ ಹೆಸರಿನ ವಿಮಾನವು ಡ್ಯಾಶ್ ಎಂಬ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದಾಗ ದಕ್ಷಿಣ ಹಿಂದೂ ಮಹಾಸಾಗರದ ಅಫ್ಘಾನಿಸ್ ಅಂದರೆ ಅಪದ ಅಪಘಾತಕ್ಕೀಡಾಯಿತು ಈ ಕೆಳಗಿನ ಯಾವ ಪದಗಳು ಮೇಲ್ಕಂಡ ಬಿಟ್ಟ ಸ್ಥಳಕ್ಕೆ ಸರಿಯಾದ ಒಂದು ತಂದರೆ ಯಾವ ಒಂದು ವಿಮಾನ ಏನೋ ಅಪಘಾತಕ್ಕೀಡಾಯಿತು ಮತ್ತು ಎಷ್ಟು ಜನ ಸುಮಾರು ಇಶ್ಯೂ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಎಂಬತ್ತೆಂಟನೇದಕ್ಕೆ ಆನ್ಸರ್ ಸಿ ಆಗ್ತಾ ಹೋಗುತ್ತೆ ಯಾಕೆಂತಂದರೆ ಎಮ್ ಎಚ್ ತ್ರೀ ಸೆವೆಂಟಿ ಒಂದು ವಿಮಾನ ಏನಾಗುತ್ತೆ ಅಂದರೆ ಅಲ್ಲಿ ಇದಾಗಿರುತ್ತೆ ಅಪಘಾತಕ್ಕೀಡಾಗಿರುತ್ತೆ ಸುಮಾರು ಇನ್ನೂರ ಮೂವತ್ತೊಂಬತ್ತು ಜನ ಡೆತ್ ಆಗಿರ್ತಾರೆ ಎಂಬತ್ತೆಂಟನೇದಕ್ಕೆ ಸಿ ಉತ್ತರ ಆಗ್ತಾ ಹೋಗುತ್ತೆ ಎಂಬತ್ತೊಂಬತ್ತು ನೋಡ್ತಾ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾರು ಇತ್ತೀಚೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಯಾಕೆ ಅಂದರೆ ಇದು ಎಂಬತ್ತೊಂಬತ್ತನೇದು ನೋಡ್ತಾ ಹೋಗೋಣ ಎಂಬತ್ತೊಂಬತ್ತನೇದು ಇದಕ್ಕೆ ಅಜಿತ್ ದೋವಲ್ ಆನ್ಸರ್ ಆಗ್ತಾ ಹೋಗುತ್ತೆ ಎಂಬತ್ತೊಂಬತ್ತನೇ ಡಿ ತೊಂಬತ್ತು ಭಾರತ ಚಲನಚಿತ್ರ ನೂರು ವರ್ಷ ತುಂಬಿದ್ದನ್ನು ಯಾವ ದೇಶವು ಅಂಚೆ ಚೀಟಿಯಾಗಿ ಬಿಡುಗಡೆ ಮಾಡಿದೆ ಅಂತ ಕೇಳ್ತಾ ಹೋಗಿದರೆ ಎಸ್ ತೊಂಬತ್ತನೇದಕ್ಕೆ ಇದು ಬ್ರೆಜಿಲ್ ಓಕೆ ಆನ್ಸರ್ ಆಗ್ತಾ ಹೋಗುತ್ತೆ ಯಬೋಲದಿಂದ ಅತಿ ಹೆಚ್ಚು ಜನಸಂಖ್ಯೆ ಅದರ ಸಾವನ್ನು ಉಂಟಾಗಿದೆ ಎಂದು ಕೆಳಗಿನ ಯಾವ ಒಂದು ದೇಶವು ವರದಿ ಮಾಡಿದೆ ಆ ದೇಶವನ್ನು ಗುರುತಿಸಿ ಅಂದರೆ ಯಬೋಲದಿಂದಾಗಿ ಅಂದರೆ ಯಬೋಲದಿಂದಾಗಿ ಅತಿ ಹೆಚ್ಚು ಸಂಖ್ಯೆಯ ಸಾವು ಉಂಟಾಗಿದೆ ಎಂದು ಓಕೆನಾ ಯಾವ ದೇಶ ಹೇಳಿತ್ತು ಅಂತ ಹೇಳ್ತಾ ಹೋಗಿದರೆ ತೊಂಬತ್ತ ಒಂದೇ ಕ್ಯಾನ್ಸರ್ ಏನಾಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅದು ಬೇರೆ ಬಂದಿರುತ್ತೆ ಓಕೆನಾ ಇಲ್ಲಿ ಆಪ್ಷನ್ ಇಲ್ಲ ಓಕೆನಾ ಅಂದರೆ ಇಲ್ಲಿ ಸೈಬೀರಿಯಾ ಆಗ್ಬೋದು ಬಟ್ ಅದಕ್ಕೆ ನೋಡಬೇಕಾಗುತ್ತೆ ಇನ್ನು ಇನ್ನೂ ಕ್ಲಿಯರ್ ಆನ್ಸರ್ ಬೇಕಾಗುತ್ತೆ ಮೋಸ್ಟ್ಲಿ ಗ್ರೇಸ್ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಯಾವ ರಾಜ್ಯವು ಸಾರ್ವಜನಿಕ ಸಾರ್ವತ್ರಿಕ ಆರೋಗ್ಯದ ರಕ್ಷಣೆಯನ್ನು ನೀಡುವ ನೀಡುವಲ್ಲಿ ಪ್ರ ಪ್ರಥಮವೆನಿಸಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಯಾವ ರಾಜ್ಯವು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ನೀಡುವಲ್ಲಿ ಪ್ರಥಮವೆನಿಸಿದೆ ಅಂತ ಕೇಳ್ತಾ ಹೋಗಿದ್ದಾರೆ ತೊಂಬತ್ತ ಎರಡನೇದು ಸೊ ಇದಕ್ಕೆ ಆನ್ಸರ್ ನಮ್ಮ ಕರ್ನಾಟಕ ಆನ್ಸರ್ ಆಗಿದೆ ಓಕೆ ಓಕೆ ಫಿಫಾಕ್ ಸಂಬಂಧಪಟ್ಟಿದ್ದು ಇದು ಜನರಲ್ ಕಾ ಇವೆಂಟ್ಸ್ ಆಗಿದೆ ಹಾಗಾಗಿ ಅದು ಆ ಟೈಮಲ್ಲಿ ಕೇಳಿರೋದ್ರಿಂದ ಇದನ್ನು ಮುಂದಿನ ಒಂದು ಕ್ಯಾರಿ ಆಗಲ್ಲ ಯಾವುದಾದ್ರೂ ಒಂದು ಕ್ಯಾರಿ ಆಗಂಥದ್ದು ನೋಡ್ತಾ ಹೋಗೋಣ ಕ್ವಶನ್ನು ಸೊ ನೆಕ್ಸ್ಟು ಎಂಬತ್ತ ನಾಲ್ಕನೇದು ಓಕೆ ಇಲ್ಲಿ ನೋಡ್ತಾ ಹೋಗೋಣ ಈ ವರ್ಷದ ಬಸವರಾಜ ಕಟ್ಟಿಮನಿ ಕಾದಂಬರಿ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಯಿತು ಅಂದರೆ ಬಸವರಾಜ ಕಟ್ಟಿಮನಿ ಕಾದಂಬರಿ ವಿಭಾಗದಲ್ಲಿ ಓಕೆ ನಾ ನೀಡಲಾಗಿದೆ ಅಂತ ಕೇಳ್ತಾ ಹೋಗಿದ್ರೆ ತೊಂಬತ್ತ ನಾಲ್ಕನೇದು ಸಿ ಆಪ್ಷನ್ಸ್ ಆಗ್ತಾ ಹೋಗುತ್ತೆ ಗೀತಾ ನಾಗಭೂಷಣ್ ಮತ್ತು ಬಾಲಚಂದ್ರ ನೇ ನೇಮಾಡೆ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಸಂಚರಿಸುವ ರೈಲು ಹೆಸರಿನ ರೈಲು ಯಾವುದು ಅಂತ ಕೇಳ್ತಾ ಹೋಗಿದರೆ ಐದನೇದು ಎರಡು ಮೈತ್ರಿ ಎಕ್ಸ್ಪ್ರೆಸ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನ ಯಾವ ಬ್ರಿಟಿಷ್ ಅಧಿಕಾರಿಗಳು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಕೇಳ್ತಾ ಹೋಗಿದ್ದಾರೆ ಇದಕ್ಕೆ ನೇರವಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ ಇದಕ್ಕೆ ಆನ್ಸರ್ ತೊಂಬತ್ತ ಆರನೇದಕ್ಕೆ ಸಿ ಒಂದು ಮತ್ತು ಎರಡನೇದು ಅಂದರೆ ಇಲ್ಲಿ ಸರ್ ವಿಲಿಯಮ್ಸ್ ಅವಿನ್ಸ್ ಮ ಮತ್ತು ಕ್ಯಾಪ್ಟನ್ ಬೆಸ್ಟ್ ಹಾಗೆ ಮೂರನೇದು ಡೋಮ್ಸ್ ಮತ್ತು ಲೇನಿಯರ್ ಓಕೆನಾ ಹೀಗಾಗಿ ತೊಂಬತ್ತ ಆರನೇದ್ಕೆ ಉತ್ತರ ಸಿ ಒಂದು ಮತ್ತು ಎರಡನೇದು ಆಗ್ತಾ ಹೋಗುತ್ತೆ ತೊಂಬತ್ತೆರಡು ತೊಗೊಂಡು ನೋಡೋಣ ಅದೇ ರೀತಿಯಾಗಿ ಆ ಎಕ್ಸ್ಲಾ ಚಪ್ಪಲ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಹೋಗಿದ್ದಾರೆ ಈ ತೊಂಬತ್ತೇಳು ಎಕ್ಸ್ಲಾ ಚಪ್ಪಲ್ ನಮ್ಗೆ ಗೊತ್ತಿದೆ ಇದೇನಾಗುತ್ತಿದ್ದ ಪ್ರಥಮ ಕರ್ನಾಟಕ ಯುದ್ಧ ಏನೇ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆಸ್ಟ್ರಿಯನ್ ಯುದ್ಧವನ್ನು ಕೊಲೆಗಾಣಿಸುತ್ತದೆ ಓಕೆನಾ ಆಪ್ಷನ್ ಸಿ ಆಗ್ತಾ ಹೋಗುತ್ತಿದ್ದು ತೊಂಬತ್ತೇಳದು ಸಿ ತೊಂಬತ್ತೆಂಟನೇ ನೋಡ್ತಾ ಹೋಗೋಣ ವೇದಗಳಿಗೆ ಹಿಂತಿರುಗಿ ನಮಗೆಲ್ಲ ಗೊತ್ತಿದೆ ವೇದಗಳಿಗೆ ಹಿಂತಿರುಗಿ ಅಂತ ಆರ್ಯ ಸಮಾಜನ ಹೇಳ್ತಾ ಹೋಗಿ ದಯಾನಂದ ಸರಸ್ವತಿ ಓಕೆನಾ ದಯಾನಂದ ಸರಸ್ವತಿಯವರು ಹೇಳ್ತಾ ಹೋಗ್ತಾರೆ ಅದಕ್ಕೆ ಏನೋ ವೇದಗಳಿಗೆ ಹಿಂತಿರುಗ ಅಂತ ಓಕೆನಾ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ತೊಂಬತ್ತೊಂಬತ್ತೇ ನೋಡ್ತಾ ಹೋಗೋಣ ಈ ಕೆಳಗಿನ ಅವಳು ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗದೆ ಓದಕ್ಕೆನ ಓಕೆ ದೇವಾಲಯಗಳ ಚಕ್ರವರ್ತಿ ಯಾವುದನ್ನು ಕರೀತಾ ಹೋಗ್ತಾರೆ ಅಂತಂದರೆ ಇಲ್ಲಿ ಇಟಗಿ ದೇವಸ್ಥಾನ ಓಕೆನಾ ಇಟಗಿ ಓಕೆನಾ ಇಲ್ಲೇನಾಗುತ್ತೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತನೇದು ಇಲ್ಲಿ ಆನ್ಸರ್ ಏನಾಗ್ತಾ ಹೋಗುತ್ತೆ ಅಂದರೆ ಸಿ ಆನ್ಸರ್ ಹೋಗ್ತಾ ಹೋಗಿ ಮಹಾದೇವ ಗುಡಿ ಇಟಗಿ ಓಕೆನಾ ಇಟಗಿ ಏನು ದೇವಾಲಯ ಇದೆ ಇದು ಆರನೇ ವಿಕ್ರಮಾದಿತ್ಯ ಒಂದು ಇದರಲ್ಲಿ ನೇತೃತ್ವದಲ್ಲಿ ಕಟ್ತಾ ಹೋಗುತ್ತೆ ಹಾಗಾಗಿ ಇಟಾಗಿ ದೇವಸ್ಥಾನವನ್ನು ಏನು ಮಾಡ್ತೀವಿ ಚಕ್ರ ಏನು ದೇವಾಲಯಗಳ ಚಕ್ರವರ್ತಿಯಿಂದ ಕರಿತೀವಿ ಆಪ್ಷನ್ ಸಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಬೇಲೂರಿನಲ್ಲಿ ಚನ್ನಕೇಶವ ಗುಡಿ ನಿರ್ಮಾಣ ಕಾರ್ಯವು ಪೂರ್ಣಗೊಳಿಸುವಲ್ಲಿ ಗೊಳಿಸಿದ ಶಿಲ್ಪಿಗಳು ಯಾರು ಅಂತ ಕೇಳ್ತಾ ಹೋಗಿದರೆ ನೂರನೇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ ದಾಸೋಜ ಮತ್ತು ಅವನ ಮಗ ಚಾವಣ ಓಕೆನಾ ಆನ್ಸರ್ ಆಗ್ತಾ ಹೋಗುತ್ತೆ ಚಾವಣ ಇದಕ್ಕೆ ಆನ್ಸರು ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗೋದು ನಮಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ನಡೆದಂಥ ಒಂದು ಮುರಾರ್ಜಿ ದೇಸಾಯಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ಪತ್ರಿಕೆ ಆಗಿರ್ತಿದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಈ ರೀತಿ ಇವನ್ನ ಪ್ರಶ್ನೆಗಳನ್ನ ಕೇಳ್ತಾ ಒಟ್ಟು ನಿಮಗೆ ನೂರು ಪ್ರಶ್ನೆಗಳನ್ನ ಅನಾಲಿಸ್ ಮಾಡ್ತಾ ಹೋದೆ ಎಸ್ ಇಷ್ಟೆಲ್ಲ ಪೂರ್ತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟನ್ನು ಕೊಡ್ತಾ ಹೋಗಿದರೆ ಏನಾದರೂ ಡೌಟ್ ಇದ್ದರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನೋಡಿದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು